ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಉಮಾ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ. ಈ ಅಧ್ಯಾಯದಲ್ಲಿ ವೇದ ಪುರಾಣಗಳ ಸ್ವಾಧ್ಯಾಯ ಹಾಗೂ ವಿವಿಧ ಪ್ರಕಾರದ ದಾನದ ಮಹಿಮೆ, ನರಕಗಳ ವರ್ಣನೆ ಮತ್ತು ಅದರಲ್ಲಿ ಬೀಳಿಸುವ ಪಾಪಗಳ ದಿಗ್ದರ್ಶನ, ಪಾಪಗಳ ಸರ್ವೋತ್ತಮ ಪ್ರಾಯಶ್ಚಿತ್ತವು, ಶಿವಸ್ಮರಣೆ ಹಾಗೂ ಜ್ಞಾನದ ಮಹತ್ವದ ಪ್ರತಿಪಾದನೆಯನ್ನು ತಿಳಿಯಲಿದ್ದೇವೆ. ಸನತ್ಕುಮಾರರು ಹೇಳುತ್ತಾರೆ, ಮುನಿಯೇ, ಒಬ್ಬನು ಅರಣ್ಯದಲ್ಲಿ ಕಾಡು ಫಲ ಮೂಲಗಳನ್ನು ತಿಂದು ತಪಸ್ಸು ಮಾಡುವನು, ಇನ್ನೊಬ್ಬನು ವೇದದ ಒಂದು ರುಚಿಯಾದರೂ ಸ್ವಾಧ್ಯಾಯ ಮಾಡುವನು, ಇಬ್ಬರಿಗೂ ಫಲವು ಸಮಾನವಾಗಿ ದೊರೆಯುತ್ತದೆ. ಶ್ರೇಷ್ಠ ದ್ವಿಜನು ವೇದಾಧ್ಯಯನದಿಂದ ಪಡೆಯುವ ಫಲಕ್ಕಿಂತ ಇಮ್ಮಡಿಯಾದ ಫಲವು ವೇದವನ್ನು ಕಲಿಸುವವನಿಗೆ ಸಿಗುತ್ತದೆ. ಮುನಿಯೇ, ಸೂರ್ಯ ಚಂದ್ರರಿಲ್ಲದೆ ಜಗತ್ತಿನಲ್ಲಿ ಅಂಧಕಾರವೋ ಹರಡುವಂತೆ ಪುರಾಣಗಳಿಲ್ಲದೆ ಜ್ಞಾನದ ಬೆಳಕು ಇರುವುದಿಲ್ಲ. ಜ್ಞಾನದ ಅಂಧಕಾರವೇ ಆವರಿಸಿರುತ್ತದೆ. ಅದಕ್ಕಾಗಿ ಸದಾ ಪುರಾಣವನ್ನು ಅಧ್ಯಯನ ಮಾಡಬೇಕು. ಅಜ್ಞಾನದಿಂದ ನರಕದಲ್ಲಿ ಬಿದ್ದು ಸದಾ ಸಂತಪ್ತರಾಗುವ ಜನರಿಗೆ ಶಾಸ್ತ್ರದ ಜ್ಞಾನವನ್ನು ತಿಳಿಸುವ ಆ ಪುರಾಣ ವಕ್ತ ಅಂದರೆ ಪ್ರವಚನಕಾರ ಇದೇ ಮಹತ್ವದಿಂದ ಸದಾ ಪೂಜನೀಯನಾಗುತ್ತಾನೆ. ಪುರಾಣ ವಕ್ತ ವಿದ್ವಾಂಸರನ್ನು ದಾನದ ಪಾತ್ರನೆಂದು ತಿಳಿದು ತುಂಬಾ ಸಂತೋಷದಿಂದ ಅವರಿಗೆ ಉತ್ತಮೋತ್ತಮ ವಸ್ತುಗಳನ್ನು ಕೊಡುವ ಸಾಧುವು ಪರಮ ಗತಿಯನ್ನು ಪಡೆಯುವನು. ಸತ್ಪಾತ್ರ ಬ್ರಾಹ್ಮಣನಿಗೆ ಭೂಮಿ, ಗೋವು, ರಥ, ಆನೆ, ಸುಂದರ ಕುದುರೆಗಳು ಇವುಗಳನ್ನು ಕೊಡುವವನ ಪುಣ್ಯ ಫಲದ ವರ್ಣನೆಯನ್ನು ಕೇಳಿರಿ. ಅವನು ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿಯೂ ಸಂಪೂರ್ಣ ಅಕ್ಷಯ ಮನೋರಥಗಳನ್ನು ಪಡೆದುಕೊಳ್ಳುವನು ಹಾಗೂ ಅಶ್ವಮೇಧ ಯಜ್ಞದ ಫಲಕ್ಕೆ ಭಾಗಿಯಾಗುತ್ತಾನೆ. ಮುನೀಶ್ವರರೇ, ಭಗವಾನ್ ಶಿವನ ಕಥೆಯನ್ನು ಕೇಳುವವನು ಕರ್ಮಗಳ ವಿಶಾಲ ವನವನ್ನು ಸುಟ್ಟು ಸಂಸಾರದಿಂದ ದಾಟಿ ಹೋಗುತ್ತಾನೆ. ಎರಡು ಗಳಿಗೆ, ಒಂದು ಗಳಿಗೆ ಅಥವಾ ಒಂದು ಕ್ಷಣವಾದರೂ ಭಕ್ತಿ ಭಾವದಿಂದ ಭಗವಾನ್ ಶಿವನ ಕಥೆಯನ್ನು ಕೇಳುವವನಿಗೆ ದುರ್ಗತಿಯು ಎಂದಿಗೂ ಆಗುವುದಿಲ್ಲ. ಮುನಿಯೇ, ಸಮಸ್ತ ದಾನಗಳಿಂದ ಅಥವಾ ಸಂಪೂರ್ಣ ಯಜ್ಞಗಳಿಂದ ಉಂಟಾಗುವ ಪುಣ್ಯ ಫಲವೇ ಶಿವಪುರಾಣವನ್ನು ಕೇಳುವುದರಿಂದ ಅವಿಚಲ ರೂಪದಿಂದ ಪ್ರಾಪ್ತವಾಗುತ್ತದೆ. ವ್ಯಾಸರೇ, ವಿಶೇಷವಾಗಿ ಕಲಿಯುಗದಲ್ಲಿ ಪುರಾಣ ಶ್ರವಣವಲ್ಲದೆ ಮನುಷ್ಯನಿಗೆ ಬೇರೆ ಯಾವುದೇ ಶ್ರೇಷ್ಠ ಧರ್ಮವಿಲ್ಲ. ಅದೇ ಅವನಿಗೆ ಮೋಕ್ಷ ಹಾಗೂ ಧ್ಯಾನರೂಪಿ ಫಲವನ್ನು ಕೊಡುವುದು ಎಂದು ತಿಳಿಸಲಾಗಿದೆ. ಶಿವಪುರಾಣದ ಶ್ರವಣ ಮತ್ತು ಶಿವನಾಮ ಕೀರ್ತನೆ ಮನುಷ್ಯರಿಗೆ ಕಲ್ಪವೃಕ್ಷದ ರಮಣೀಯ ಫಲವಾಗಿದೆ, ಇದರಲ್ಲಿ ಸಂಶಯವಿಲ್ಲ. ಯಜ್ಞ, ದಾನ, ತಪಸ್ಸು, ತೀರ್ಥ ಸೇವನ ಇವುಗಳಿಂದ ದೊರೆಯುವ ಫಲವು ಪುರಾಣಗಳ ಶ್ರವಣ ಮಾತ್ರದಿಂದಲೇ ಸಿಗುವುದು. ಪ್ರತಿದಿನವೂ ಸತ್ಪಾತ್ರ ಜನರಿಗೆ ದೊಡ್ಡ ದೊಡ್ಡ ದಾನಗಳನ್ನು ಕೊಡಬೇಕು. ಆ ದಾನಗಳು ದಾತೃವಿನ ಉದ್ಧಾರಕವಾಗುತ್ತವೆ. ವಿಪ್ರವರ್ಯರೇ, ಸುವರ್ಣದಾನ, ಗೋದಾನ ಮತ್ತು ಭೂಮಿದಾನ ಇವು ಪವಿತ್ರ ದಾನಗಳಾಗಿವೆ. ಇವು ದಾತೃವನ್ನು ಉದ್ಧರಿಸುತ್ತವೆ, ಜೊತೆಗೆ ಪಡೆದುಕೊಂಡವರನ್ನು ಉದ್ಧರಿಸುವುದು. ಸುವರ್ಣದಾನ, ಗೋದಾನ, ಪೃಥ್ವೀದಾನ ಇಂತಹ ಶ್ರೇಷ್ಠ ದಾನಗಳನ್ನು ಮಾಡಿ ಮನುಷ್ಯನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಹೋಗುತ್ತಾನೆ. ತುಲಾದಾನದ ಅಂದರೆ ತುಲಾದಾನದ ಪ್ರಶಂಸೆಯನ್ನು ತುಂಬಾ ಮಾಡಲಾಗಿದೆ. ಗೋವು ಮತ್ತು ಪೃಥ್ವಿಯ ದಾನಗಳು ಕೂಡ ಪ್ರಶಸ್ತ ಮತ್ತು ಸಮಾನ ಶಕ್ತಿಶಾಲಿಯಾಗಿವೆ. ಆದರೆ ಸರಸ್ವತಿಯ ಅಂದರೆ ವಿದ್ಯೆಯ ದಾನವು ಇವೆಲ್ಲಕ್ಕಿಂತ ಹೆಚ್ಚು ಉತ್ತಮವಾಗಿದೆ. ಪ್ರತಿದಿನ ಕರೆಯುವ ಹಸು, ಚಿತ್ರ, ವಸ್ತ್ರ, ಪಾದರಕ್ಷೆ, ಅನ್ನ ಮತ್ತು ನೀರು ಇವೆಲ್ಲ ವಸ್ತುಗಳನ್ನು ಯಾಚಕರಿಗೆ ದಾನ ಮಾಡಬೇಕು. ಬ್ರಾಹ್ಮಣರಿಗೆ ಹಾಗೂ ಪೀಡಿತವಲ್ಲದ ಯಾಚಕರಿಗೂ ಸಂಕಲ್ಪಪೂರ್ವಕ ದಾನ ಮಾಡಿದ ಧನಾದಿ ವಸ್ತುಗಳಿಂದ ದಾತ್ರನು ಮನಸ್ವಿ ಅಂದರೆ ಉತ್ತಮ ಮನಸ್ಸುಳ್ಳವನಾಗುತ್ತಾನೆ. ಮನೆಯಲ್ಲಿ ಏನೇನು ಅತ್ಯಂತ ಅಭೀಷ್ಟ ಮತ್ತು ಪ್ರಿಯ ವಸ್ತುಗಳು ಮನೆಯಲ್ಲಿದ್ದರೆ ಅವನ್ನು ಅಕ್ಷಯವಾಗಿಸುವ ಇಚ್ಛೆಯುಳ್ಳವರು ಗುಣವಂತ ಪುರುಷರಿಗೆ ಅದನ್ನು ದಾನ ಮಾಡಬೇಕು. ತುಲಾ ಅಂದರೆ ಪುರುಷನ ದಾನವು ಎಲ್ಲ ದಾನಗಳಲ್ಲಿ ಉತ್ತಮವಾಗಿದೆ. ತನ್ನ ಶ್ರೇಯಸ್ಸನ್ನು ಬಯಸುವವನು ತಕ್ಕಡಿಯಲ್ಲಿ ಕುಳಿತು ತನ್ನ ಶರೀರದ ತೂಕದ ವಸ್ತುಗಳನ್ನು ದಾನ ಮಾಡಬೇಕು.
ಹಗಲಿನಲ್ಲಿ, ರಾತ್ರಿಯಲ್ಲಿ, ಎರಡು ಸಂಧ್ಯೆಗಳಲ್ಲಿ, ಮಧ್ಯಾಹ್ನ, ಅರ್ಧರಾತ್ರಿಯಲ್ಲಿ ಹಾಗೂ ಭೂತ, ವರ್ತಮಾನ, ಭವಿಷ್ಯ ಮೂರು ಕಾಲಗಳಲ್ಲಿ ಮನಸ್ಸು, ವಾಣಿ, ಶರೀರದಿಂದ ಮಾಡಿದ ಎಲ್ಲ ಪಾಪಗಳನ್ನು ತುಲಾ ಪುರುಷ ದಾನವು, ಅಂದರೆ ತುಲಾಭಾರ ಮಾಡಿ ಕೊಡುವಂತಹ, ಮನುಷ್ಯನ ತೂಕದಷ್ಟು ಕೊಡುವಂತಹ ದಾನವು ದೂರ ಮಾಡುತ್ತದೆ. ಅನಂತರ ಬ್ರಹ್ಮಾಂಡ ದಾನದ ಮಹಾತ್ಮ್ಯ ಹಾಗೂ ಬ್ರಹ್ಮಾಂಡದ ವರ್ಣನೆ ಮಾಡಿ ಸನತ್ಕುಮಾರರು ಹೇಳುತ್ತಾರೆ. ಮುನಿವರರಲ್ಲಿ ಶ್ರೇಷ್ಠರಾದ ವ್ಯಾಸರೇ, ಪಾತಾಳಲೋಕದಿಂದ ಮೇಲಕ್ಕೆ ಇರುವ ನರಕಗಳ ವರ್ಣನೆಯನ್ನು ನನ್ನಿಂದ ಕೇಳಿರಿ. ಪಾಪಿ ಪುರುಷರು ಅವುಗಳಲ್ಲೇ ಕಷ್ಟಗಳನ್ನು ಅನುಭವಿಸುತ್ತಾರೆ. ರೌರವ, ಶೂಕರ, ರೋಧ, ಕಾಲ, ವಿವಸನ ಅಥವಾ ವಿಷಸನ, ಮಹಾಜ್ವಾಲ, ಕುಂಭ, ಲವಣ, ವಿಲೋಹಿತ, ನೀವು ಹರಿಯುತ್ತಿರುವ ವೈತರಣಿ, ಕ್ರಮಿ ಅಥವಾ ಕ್ರಮೀಶ, ಕ್ರಮಿ ಭೋಜನ, ಕೃಷ್ಣ, ಅಸಿಪತ್ರವನ, ಕಾರುಣ ಲಾಲ ಭಕ್ಷ, ಕೂಯವಹ, ಪಾಪ, ವಗ್ನಿಜ್ವಾಲ, ಅಧಶಿರ, ಸಂದಂಶ, ಕಾಲಸೂತ್ರ, ತಮಸ, ಅವೀಚಿ, ರೋಧನ, ಸ್ವಭೋಜನ, ಪ್ರತಿಷ್ಠ, ಮಹಾನೌರವ ಮತ್ತು ಶಾಲ್ಮಲಿ ಇತ್ಯಾದಿ ಬಹಳಷ್ಟು ದುಃಖದಾಯಕ ನರಕಗಳು ಅಲ್ಲಿ ಇವೆ. ವ್ಯಾಸರೇ, ಅವುಗಳಲ್ಲಿ ಪಾಪಕರ್ಮ ಪರಾಯಣ ಪುರುಷರನ್ನು ಬೇಯಿಸಲಾಗುವುದು. ಅದನ್ನು ಕ್ರಮವಾಗಿ ವರ್ಣಿಸುವೆನು. ಸಾವಧಾನದಿಂದ ಸಾವಧಾನವಾಗಿ ಕೇಳಿರಿ. ಬ್ರಾಹ್ಮಣರಿಗೆ, ದೇವತೆಗಳಿಗೆ, ಗೋವುಗಳಿಗೆ ಹಿತಕರ ಕಾರ್ಯಗಳಲ್ಲದೆ ಇತರ ಯಾವುದೇ ಕಾರ್ಯಕ್ಕಾಗಿ ಸುಳ್ಳು ಸಾಕ್ಷಿ ಹೇಳುವವನು ಅಥವಾ ಸದಾಕಾಲ ಸುಳ್ಳನ್ನೇ ಹೇಳುವವನು ರೌರವ ನರಕಕ್ಕೆ ಹೋಗುತ್ತಾನೆ. ಭ್ರೂಣ ಅಂದರೆ ಗರ್ಭಸ್ಥ ಶಿಶುವಿನ ಹತ್ಯೆ, ಸುವರ್ಣದ ಕಳ್ಳತನ, ಗೋವನ್ನು ಕಟುಕರ ಮನೆಯಲ್ಲಿ ಬಂಧಿಸುವುದು, ವಿಶ್ವಾಸಘಾತ ಮಾಡುವುದು, ಹೆಂಡ ಕುಡುಕ, ಬ್ರಹ್ಮಹತ್ಯೆ ಮಾಡಿದವ, ಬೇರೆಯವರ ದ್ರವ್ಯವನ್ನು ಅಪಹರಿಸಿದವ ಹಾಗೂ ಇವರೆಲ್ಲರ ಸಂಗಾತಿಯು ಸತ್ತ ಬಳಿಕ ತಪ್ತ ಕುಂಭ ಎಂಬ ನರಕಕ್ಕೆ ಹೋಗುತ್ತಾನೆ. ಗುರುವನ್ನು ಕೊಂದರೂ ಇದೇ ನರಕದ ಪ್ರಾಪ್ತಿಯಾಗುತ್ತದೆ. ತಂಗಿ, ತಾಯಿ, ಗೋವು, ಮಗಳು ಇವರನ್ನು ವಧಿಸುವುದರಿಂದಲೂ ತಪ್ತ ಕುಂಭದಲ್ಲಿ ಬೀಳಬೇಕಾಗುತ್ತದೆ. ಸಾಧ್ವಿ ಸ್ತ್ರೀಯನ್ನು ಮಾರುವವನು, ಹೆಚ್ಚು ಬಡ್ಡಿ ತೆಗೆದುಕೊಳ್ಳುವವನು, ಕೂದಲನ್ನು ಮಾರುವವನು, ತನ್ನ ಭಕ್ತರನ್ನು ತ್ಯಜಿಸುವವನು, ಇವರೆಲ್ಲ ಪಾಪಿಗಳನ್ನು ತಪ್ತ ಲೋಹವೆಂಬ ನರಕದಲ್ಲಿ ಬೇಯಿಸಲಾಗುವುದು. ಗುರು ಹಿರಿಯರನ್ನು ಅಪಮಾನ ಮಾಡುವವನು, ಅವರ ಕುರಿತು ದುರ್ವಚನ ಆಡುವವನು, ವೇದವನ್ನು ನಿಂದಿಸುವವನು, ವೇದವನ್ನು ಮಾರಾಟ ಮಾಡುವವನು, ಸೇರಮಾನದ ಸ್ತ್ರೀಯಳೊಡನೆ ಸಂಭೋಗ ಮಾಡುವವನು, ಇವರೆಲ್ಲರೂ ಲವಣವೆಂಬ ನರಕಕ್ಕೆ ಹೋಗುತ್ತಾರೆ. ಕಳ್ಳನು ವಿಲೋಹಿತ ಎಂಬ ನರಕದಲ್ಲಿ ಬೀಳುತ್ತಾನೆ. ಮೇರೆ ಮೀರುವ ಪುರುಷರಿಗೂ ಇದೇ ಗತಿಯಾಗುತ್ತದೆ. ಯಾವ ಮನುಷ್ಯನು ದೇವತೆ, ಬ್ರಾಹ್ಮಣ, ಪಿತೃಗಳಲ್ಲಿ ದ್ವೇಷ ಮಾಡುವನು, ರತ್ನಗಳನ್ನು ದೂಷಿತ ಅಂದರೆ ಬೆರಕೆಗೊಳಿಸುವನು, ಅವನು ಕ್ರಮಿಭಕ್ಷವೆಂಬ ನರಕದಲ್ಲಿ ಬೀಳುವನು. ದೂಷಿತ ಯಜ್ಞ ಅಂದರೆ ಬೇರೆಯವರಿಗೆ ಹಾನಿಯನ್ನುಂಟು ಮಾಡಲು ಅಭಿಚಾರಕ ಪ್ರಯೋಗ ಅಥವಾ ಹಿಂಸಾ ಪ್ರಧಾನ ತಾಮಸ ಯಜ್ಞ ಮಾಡುವವನು ಕ್ರಮೀಶ ಎಂಬ ನರಕದಲ್ಲಿ ಬೀಳುವನು. ಪಿತೃಗಳಿಗೆ, ದೇವತೆಗಳಿಗೆ, ಅತಿಥಿಗೆ ಬಿಟ್ಟು ಬಲಿ ವೈಶ್ವದೇವನ ಮೂಲಕ ದೇವತೆಗಳ ಮುಂತಾದವರ ಭಾಗವನ್ನು ಅರ್ಪಿಸದೆ ಭೋಜನ ಮಾಡುವವನು ಉಗ್ರ ಲಾಲ ಭಕ್ಷ ನರಕದಲ್ಲಿ ಬೀಳುವನು. ಶಸ್ತ್ರಗಳನ್ನು ನಿರ್ಮಿಸುವವನು ಕೂಡ ಅದರಲ್ಲೇ ಬೀಳುವನು. ಅಂತ್ಯಜನಿಂದ ಸೇವೆಯನ್ನು ಪಡೆಯುವ ದ್ವಿಜನು, ಅಸತ್ ದಾನವನ್ನು ಸ್ವೀಕರಿಸುವವನು, ಯಜ್ಞಕ್ಕೆ ಅನಧಿಕಾರಿಗಳಾದವರಿಂದ ಯಜ್ಞವನ್ನು ಮಾಡಿಸುವವನು, ಅಭಕ್ಷ ಭಕ್ಷಣ ಮಾಡುವವನು, ಇವರೆಲ್ಲ ದ್ವಿಜರು ರುಧಿರೌಘ ಅಂದರೆ ಪೂಯವಹ ಎಂಬ ನರಕದಲ್ಲಿ ಬೀಳುವರು. ಸೋಮರಸವನ್ನು ಮಾರುವವನ ಗತಿಯೂ ಇದೇ ಆಗುವುದು. ಯಜ್ಞ ಮತ್ತು ಗ್ರಾಮವನ್ನು ನಾಶ ಮಾಡುವವನು ಘೋರ ವೈತರಣಿ ನದಿಯಲ್ಲಿ ಬೀಳುವನು. ತಾರುಣ್ಯದಿಂದ ಮತ್ತನಾಗಿ ಧರ್ಮದ ಮೇರೆಯನ್ನು ಮೀರಿದವನು, ಅಪವಿತ್ರ ಆಚಾರ ವಿಚಾರವುಳ್ಳವನು, ಮೋಸ ಕಪಟದಿಂದ ಜೀವನ ನಡೆಸುವವನು ಕೃತ್ಯ ಎಂಬ ನರಕಕ್ಕೆ ಹೋಗುತ್ತಾನೆ. ಕಾರಣವಿಲ್ಲದೆ ಮರಗಳನ್ನು ಕಡಿಯುವವನು ಅಸಿಪತ್ರವನ ಎಂಬ ನರಕಕ್ಕೆ ಹೋಗುವನು. ಆಡುಗಳನ್ನು ಮಾರಿ ಜೀವನ ನಡೆಸುವವನು ಹಾಗೂ ಪಶುಗಳನ್ನು ಹಿಂಸಿಸುವ ಕಟುಕನು ವಗ್ನಿಜ್ವಾಲ ಎಂಬ ನರಕದಲ್ಲಿ ಬೀಳುವನು. ಭ್ರಷ್ಟಾಚಾರಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಾಗೂ ಹಸಿ ಮಡಕೆ ಅಥವಾ ಇಟ್ಟಿಗೆಗಳನ್ನು ಸುಡಲು ಭಟ್ಟಿಗೆ ಬೆಂಕಿ ಇಡುವವರೆಲ್ಲರೂ ಅದೇ ವಗ್ನಿಜ್ವಾಲ ನರಕದಲ್ಲಿ ಬೀಳುತ್ತಾರೆ. ವ್ರತಗಳನ್ನು ಲೋಪಗೊಳಿಸುವವನು ಮತ್ತು ತನ್ನ ವರ್ಣಾಶ್ರಮದಿಂದ ಪತಿತನಾದವನು
ಇವರಿಬ್ಬರು ಅತ್ಯಂತ ದಾರುಣ ಸಂದಂಶ ಎಂಬ ನರಕ ಯಾತನೆಯಲ್ಲಿ ಬೀಳುತ್ತಾರೆ. ಬ್ರಹ್ಮಚಾರಿಯಾಗಿದ್ದರೂ ಸ್ವಪ್ನದಲ್ಲಿ ವೀರ್ಯಸ್ಖಲನ ಮಾಡುವವನು ಸ್ವಭೋಜನ ಎಂಬ ನರಕದಲ್ಲಿ ಬೀಳುವನು. ಈ ಪ್ರಕಾರ ಇವು ಹಾಗೂ ಇನ್ನೂ ನೂರಾರು ಸಾವಿರಾರು ನರಕಗಳಿವೆ. ಅದರಲ್ಲಿ ಪಾಪಕರ್ಮಿ ಪ್ರಾಣಿಗಳು ಯಾತನೆಯ ಬೆಂಕಿಯಲ್ಲಿ ಬಿದ್ದು ಬೇಯುತ್ತಾ ಇರುತ್ತಾರೆ. ಮೇಲೆ ಹೇಳಿದ ಪಾಪಗಳಂತೆ ಇನ್ನೂ ಸಾವಿರಾರು ಪಾಪಕರ್ಮಗಳಿವೆ. ಅದರಿಂದ ಮನುಷ್ಯರು ನರಕದಲ್ಲಿ ಬಿದ್ದು ಕಷ್ಟಗಳನ್ನು ಅನುಭವಿಸುತ್ತಾರೆ. ಮನ ವಾಣಿ ಕ್ರಿಯೆಗಳಿಂದ ತಮ್ಮ ವರ್ಣ ಮತ್ತು ಆಶ್ರಮದ ವಿರುದ್ಧ ಕರ್ಮ ಮಾಡುವವರು ನರಕದಲ್ಲಿ ಬೀಳುತ್ತಾರೆ. ನರಕದಲ್ಲಿ ತಲೆ ಕೆಳಗಾಗಿ ನೇತು ಹಾಕಿದ ಪ್ರಾಣಿಗಳು ಸ್ವರ್ಗದಲ್ಲಿ ವಾಸಿಸುವ ದೇವತೆಗಳನ್ನು ನೋಡುತ್ತಾರೆ ಮತ್ತು ದೇವತೆಗಳು ಕೆಳಗೆ ನೋಡಿದಾಗ ಅವೆಲ್ಲ ಅಧೋಮುಖಿ ನಾರಕಿ ಜೀವರನ್ನು ನೋಡುತ್ತಾರೆ. ಪಾಪಿ ಜನರು ನರಕವನ್ನು ಅನುಭವಿಸಿ ಅನಂತರ ಕ್ರಮವಾಗಿ ಉನ್ನತಿ ಪಡೆಯುತ್ತಾ ಸ್ಥಾವರ ಕ್ರಮಿ ಜಲಚರ ಪಕ್ಷಿ ಪಶು ಮನುಷ್ಯ ಧರ್ಮಾತ್ಮ ಮಾನವ ದೇವತೆ ಹಾಗೂ ಮುಮುಕ್ಷುಗಳಾಗಿ ಕೊನೆಯಲ್ಲಿ ಮೋಕ್ಷವನ್ನು ಹೊಂದುವರು. ಸ್ವರ್ಗದಲ್ಲಿ ಇರುವಷ್ಟು ಜೀವಿಗಳು ನರಕದಲ್ಲಿ ಇದ್ದಾರೆ. ಪಾಪಿ ಪುರುಷನು ತನ್ನ ಪಾಪದ ಪ್ರಾಯಶ್ಚಿತ್ತವನ್ನು ಮಾಡದವನು ನರಕಕ್ಕೆ ಹೋಗುತ್ತಾನೆ. ಕಾಲೀನಂದನೇ, ಮನುವು ಮಹಾಪಾಪಗಳಿಗೆ ಮಹತ್ತರವಾದ ಮತ್ತು ಲಘು ಪಾಪಗಳಿಗೆ ಲಘು ಪ್ರಾಯಶ್ಚಿತ್ತಗಳನ್ನು ಹೇಳಿರುವರು. ಆ ಎಲ್ಲ ಪಾಪ ಕರ್ಮಗಳಿಗೆ ಯಾವ ಯಾವ ಪ್ರಾಯಶ್ಚಿತ್ತ ಸಂಬಂಧಿ ಕರ್ಮಗಳನ್ನು ಹೇಳಲಾಗಿದೆಯೋ ಅವೆಲ್ಲದರಲ್ಲಿ ಭಗವಾನ್ ಶಂಕರನ ಸ್ಮರಣೆಯೇ ಸರ್ವಶ್ರೇಷ್ಠ ಪ್ರಾಯಶ್ಚಿತ್ತವಾಗಿದೆ. ಪಾಪ ಕರ್ಮಗಳನ್ನು ಮಾಡಿದ ನಂತರ ಚಿತ್ತದಲ್ಲಿ ಪಶ್ಚಾತ್ತಾಪ ಉಂಟಾಗುವ ಪುರುಷನಿಗಾದರೂ ಏಕಮಾತ್ರ ಭಗವಾನ್ ಶಿವನ ಸ್ಮರಣೆಯೇ ಸರ್ವೋತ್ತಮ ಪ್ರಾಯಶ್ಚಿತ್ತವಾಗಿದೆ. ಪ್ರಾತಃಕಾಲ ಸಾಯಂಕಾಲ ರಾತ್ರಿಯಲ್ಲಿ ಮಧ್ಯಾಹ್ನಗಳಲ್ಲಿ ಭಗವಾನ್ ಶಿವನನ್ನು ಸ್ಮರಿಸಿದರೆ ಪಾಪರಹಿತನಾದ ಮನುಷ್ಯನು ಮಹೇಶ್ವರನ ಧಾಮವನ್ನು ಪಡೆದುಕೊಳ್ಳುವನು. ಭಗವಾನ್ ಶಿವನ ಸ್ಮರಣೆಯಿಂದ ಸಮಸ್ತ ಪಾಪಗಳು ಕ್ಲೇಶಗಳು ಕ್ಷಯವಾಗಿ ಮನುಷ್ಯನು ಸ್ವರ್ಗ ಅಥವಾ ಮೋಕ್ಷವನ್ನು ಹೊಂದುವನು. ಜಪ ಹೋಮ ಪೂಜೆ ಮುಂತಾದವನ್ನು ಮಾಡುವಾಗ ನಿರಂತರ ಭಗವಾನ್ ಶಿವನಲ್ಲಿ ಚಿತ್ತವು ಯಾರ ಚಿತ್ತವು ನೆಟ್ಟಿರುತ್ತದೋ ಅವನಿಗೆ ಇಂದ್ರಾದಿ ಪದದ ಪ್ರಾಪ್ತಿಯಾದರೂ ಅಂತರಾಯ ಅದು ವಿಘ್ನವೇ ಆಗಿದೆ. ಮುನಿಯೇ ಮುನಿಯೇ, ಭಕ್ತಿಭಾವದಿಂದ ಹಗಲು ರಾತ್ರಿ ಭಗವಾನ್ ಶಿವನನ್ನು ಸ್ಮರಿಸುವವನ ಎಲ್ಲ ಪಾತಕಗಳು ನಾಶವಾಗುತ್ತವೆ. ಅದಕ್ಕಾಗಿ ಅವನು ಎಂದಿಗೂ ನರಕಕ್ಕೆ ಹೋಗುವುದಿಲ್ಲ. ನರಕ ಮತ್ತು ಸ್ವರ್ಗ ಇವು ಪಾಪ ಹಾಗೂ ಪುಣ್ಯಗಳದ್ದೇ ಇನ್ನೊಂದು ಹೆಸರಾಗಿದೆ. ಇವುಗಳಲ್ಲಿ ಒಂದು ದುಃಖ ಕೊಡುವುದು, ಇನ್ನೊಂದು ಸುಖ ಕೊಡುವುದು. ಒಂದೇ ವಸ್ತುವು ಕೆಲವೊಮ್ಮೆ ಪ್ರಿಯವಾಗುತ್ತದೆ, ಕೆಲವೊಮ್ಮೆ ಅಪ್ರಿಯವಾಗುತ್ತದೆ. ಆಗ ಯಾವುದೇ ಪದಾರ್ಥವು ದುಃಖಮಯವಾಗಿಲ್ಲ ಮತ್ತು ಸುಖಮಯವೂ ಇಲ್ಲ ಎಂಬುದು ನಿಶ್ಚಯವಾಗುತ್ತದೆ. ಈ ಸುಖ ದುಃಖಗಳಾದರೂ ಕೇವಲ ಮನಸ್ಸಿನ ವಿಕಾರಗಳಾಗಿವೆ. ಜ್ಞಾನವೇ ಪರಬ್ರಹ್ಮವಾಗಿದೆ, ಜ್ಞಾನವೇ ತಾತ್ವಿಕ ಬೋಧದ ಕಾರಣವಾಗಿದೆ. ಇವೆಲ್ಲ ಚರಾಚರ ವಿಶ್ವವು ಜ್ಞಾನಮಯವೇ ಆಗಿದೆ. ಆ ಪರಮ ವಿಜ್ಞಾನದಿಂದ ಬೇರೆಯಾದ ಇನ್ನೊಂದು ಯಾವ ವಸ್ತುವೂ ಇಲ್ಲ. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.